ಬೆಂದಿದೆ ನೋಡಿ, ಒಳ್ಳೆ ಬೆಂದಿದೆ ನೋಡಿ ನೋಡಿ. ಪನೀರ್ ಉಂಟಲ್ಲ. ನಮಸ್ತೆ ಎಲ್ರಿಗೂ. ಇವತ್ತೊಂದು ಮೊಟ್ಟೆ ರೆಸಿಪಿ, ನನ್ನದೇ ಅನ್ವೇಷಣೆಯ ಹೊಸ ರೀತಿಯೊಂದು ಮೊಟ್ಟೆ ರೆಸಿಪಿ. ತುಂಬಾ ಸೂಪರ್ ಆಗ್ತದೆ ನಿಜವಾಗ್ಲೂ, ಒಮ್ಮೆ ನೀವೇ ಟ್ರೈ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡುವ ಮೊದಲು ಮೊಟ್ಟೆ ರೆಸಿಪಿ. ಇವತ್ತಿನ ಈ ಸ್ಪೆಷಲ್ ಮೊಟ್ಟೆ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ನಾಲ್ಕು ಮೊಟ್ಟೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾಲ್ಕು ಮೊಟ್ಟೆ ಹಾಕಿ ಆಯಿತು. ಈಗ ಈ ಮೊಟ್ಟೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಬೇಡ. ಹಾಗೆ ನಿಮಗೆ ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಚಿಟಿಗೆಯಷ್ಟು ಅರಶಿನ ಕೂಡ ಹಾಕ್ತೇನೆ, ಯಾಕೆಂದರೆ ಮೊಟ್ಟೆ ಸ್ಮೆಲ್ ಅಲ್ವಾ. ಅದಕ್ಕೆ ಮತ್ತೆ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ, ದೊಡ್ಡದಲ್ಲ, ಮೀಡಿಯಂ ಸೈಜಿದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು, ಒಳ್ಳೆ ಮಿಕ್ಸ್ ಆಗಬೇಕಿದು. ನಂತರ ಮಿಕ್ಸ್ ಎಲ್ಲ ಆದ ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಬೇಕು. ಸೈಡಿಗೆಲ್ಲ ಈ ರೀತಿ ಎಣ್ಣೆ ಸವರಬೇಕು. ನಂತರ ಈ ಮೊಟ್ಟೆಯನ್ನು ಇದಕ್ಕೆ ಹಾಕಬೇಕು. ನಂತರ ಒಂದು ಪಾತ್ರೆಯಲ್ಲಿ ಈ ರೀತಿ ನೀರಿಟ್ಟು, ಯಾವುದಾದ್ರೂ ಒಂದು ಸಣ್ಣ ಪ್ಲೇಟ್ ಅಥವಾ ಈ ರೀತಿ ರಿಂಗ್ ಥರ ಇದ್ದರೆ ಅದನ್ನು ಇಡಬೇಕು, ಇದು ಸ್ಟೀಮ್ ಮಾಡಿ ಬೇಯಿಸ್ಲಿಕ್ಕೆ, ಅಥವಾ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 7-8-10 ನಿಮಿಷದ ಒಳಗೆ ಇದನ್ನು ಬೇಯಿಸಿದರೆ ಸಾಕು, ಜಾಸ್ತಿ ಬೇಯಬೇಕು ಅಂತಿಲ್ಲ. ಒಂದು 5 ನಿಮಿಷ ಬೇಯಿಸಿದ್ರು ಸಾಕು, ತೆಳುವಾಗಿ ಮೊಟ್ಟೆ ಇದ್ದರೆ. ಸ್ವಲ್ಪ ದಪ್ಪ ಇದ್ದರೆ 7-8 ನಿಮಿಷ ಬೇಯಿಸಿದರೆ ಸಾಕು. ಇವಾಗ ಇದು ಈಗ 7 ನಿಮಿಷ ಆಗಿದೆ. ಈಗ 7 ನಿಮಿಷ ಆಗುವಾಗ ನೋಡುವ, ಬೇಯದಿದ್ದರೆ ಮತ್ತೆ ಪುನಃ ಬೇಯಿಸಿದರೆ ಆಯಿತು. ಬೆಂದಿದೆ ನೋಡಿ, ಒಳ್ಳೆ ಬೆಂದಿದೆ, ಸಾಕು. ಇನ್ನು ಗ್ಯಾಸ್ ಆಫ್ ಮಾಡುವ, ಸಂಪೂರ್ಣ ತಣ್ಣಗಾಗಲಿಕ್ಕೆ ಬಿಡುವ. ಅಷ್ಟರವರೆಗೆ ನಮಗೆ ಕೆಲವು ಪೇಸ್ಟ್ ಎಲ್ಲ ಮಾಡಲಿಕ್ಕೆ ಉಂಟು, ಅದನ್ನೆಲ್ಲ ರೆಡಿ ಮಾಡಿಡುವ. ನೋಡಿ ಇಲ್ಲಿ ಸ್ವಲ್ಪ ಕ್ಯಾಶ್ ಉಂಟಲ್ಲ, ಗೋಡಂಬಿ, ಅದನ್ನು ಇಲ್ಲಿ ಮೊಸರಲ್ಲಿ ನೆನೆ ಹಾಕಿಟ್ಟಿದ್ದೇನೆ. ಇದನ್ನು ಪೇಸ್ಟ್ ಮಾಡಿ ಇಡಬೇಕು. ಒಂದು 4-5 ಬೀಜ ಗೋಡಂಬಿಗೆ 1-2 ಸ್ಪೂನಷ್ಟು ಮೊಸರು ಹಾಕಿ ಇಟ್ಟಿದ್ದೇನೆ. ಇದನ್ನೀಗ ಪೇಸ್ಟ್ ಮಾಡಿಡುವ. ಹಾಗೆಯೇ ಈರುಳ್ಳಿ, ಟೊಮೆಟೊ ಅದೆಲ್ಲ ಕಟ್ ಮಾಡಿದರೆ ಕಟ್ ಮಾಡೋದು. ನೋಡಿ ಇಲ್ಲಿ ಮೊಸರು ಮತ್ತು ಕ್ಯಾಶನ ಪೇಸ್ಟ್ ರೆಡಿ ಆಯಿತು. ಹಾಗೆಯೇ ಈ ಮೊಟ್ಟೆ ಕೂಡ ತಣ್ಣಗಾಯಿತು. ಇದನ್ನೀಗ ನಿಮಗೆ ಬೇಕಾದಷ್ಟು ಸೈಜಲ್ಲಿ ಕಟ್ ಮಾಡಿಕೊಳ್ಳಿ. ಹೀಗೆ ತಣ್ಣಗಾಗಬೇಕು ನೋಡಿ, ಹೀಗೆ. ನೋಡಿ ಹೀಗೆ ಪೀಸ್ ಪೀಸ್ ಬರಬೇಕು ನೋಡಿ. ಪನೀರ್ ಉಂಟಲ್ಲ ಹಾಗೆ, ಬರೇ ಹೀಗೇನೆ ತಿನ್ನಲಿಕ್ಕೆ ಎಷ್ಟು ಸೂಪರ್ ಆಗ್ತದೆ ಗೊತ್ತುಂಟಾ? ಅಂದರೆ ನಾವು ಅದಕ್ಕೆ ಪೆಪ್ಪರ್, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿದ್ದೇವಲ್ಲ, ಈರುಳ್ಳಿ, ಒಂಥರ ಆಯಿಲೆಸ್ ಆಮ್ಲೆಟ್ ಥರ ಇದೆ. ಹೀಗೇನೆ ಕಟ್ ಮಾಡಿಕೊಳ್ಳುವ. ಈಗ ಒಂದು ತುಂಡು ಶುಂಠಿ, ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೇನೆ ಒಂದು ಕಾಯಿಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಕು, ಒಂದು 2 ಗೆಲ್ಲಷ್ಟು. ಇದನ್ನೀಗ ಗುದ್ದಬೇಕು. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ, ಆದರೆ ಇದರ ಫ್ಲೇವರ್ ಉಂಟಲ್ಲ, ನಿಮ್ಮ ಪದಾರ್ಥದ ರುಚಿಯನ್ನೇ, ಪರಿಮಳವನ್ನೇ ಚೇಂಜ್ ಮಾಡ್ತದೆ. ನೋಡಿ ಇಷ್ಟು ಜಜ್ಜಿದ್ದೇನೆ, ಸಾಕು. ಈಗ ಒಂದು ಬಾಣಲೆ ಬಿಸಿ ಆಗಲಿಕ್ಕೆ ಇಡುವ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ, ಒಂದು 4 ಟೇಬಲ್ ಸ್ಪೂನಷ್ಟು ಹಾಕಿ, ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನ್ ಹಾಕಿ. ಈಗ ನಾನು ಈ ಎಣ್ಣೆಗೆ ಈ ಗುದ್ದಿದಂಥ ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಉಂಟಲ್ಲ ಅದನ್ನು ಹಾಕ್ತೇನೆ. ಅದನ್ನು ಜಾಸ್ತಿ ಫ್ರೈ ಆಗಲಿಕ್ಕೆ ಬಿಡಬಾರ್ದು. ಸ್ವಲ್ಪ ಫ್ರೈ ಆಗುವಾಗಲೇ ನಾನಿಲ್ಲಿ 2 ಈರುಳ್ಳಿ ಉಂಟಲ್ಲ ಅದರದ್ದು ಪೇಸ್ಟ್ ಮಾಡಿದ್ದೇನೆ. ನೀವು ಬೇಕಾದರೆ ಕಟ್ ಮಾಡಿ ಕೂಡ ಹಾಕ್ಬೋದು ಸಣ್ಣ ಸಣ್ಣದಾಗಿ. ಈ ಪೇಸ್ಟ್ ಹಾಕಿದ್ರು ಉಂಟಲ್ಲ, ಗ್ರೇವಿ ಸ್ವಲ್ಪ ಥಿಕ್ನೆಸ್ ಬರ್ತದೆ,
ಹಾಗೇನೆ ಗ್ರೇವಿ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೆ ನಾನು ಈ ರೀತಿ ಪೇಸ್ಟ್ ಮಾಡಿದೆ ನಿಮಗೆ ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕಬಹುದು ಇದೀಗ ಒಳ್ಳೆ ಫ್ರೈ ಆಗಲಿ ಇದು ಹಸಿ ವಾಸನೆಲ್ಲ ಹೋಗಲಿ ನೋಡಿ ಒಳ್ಳೆ ಫ್ರೈ ಆಗಿದೆ ಎಣ್ಣೆ ಎಲ್ಲ ಸೈಡ್ ಗೆ ಬಿಡ್ತೋಂಟ ಹಾಗೇನೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಒಂದು ಟೊಮೆಟೋವನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೇನೆ ನೀವು ಈರುಳ್ಳಿ ಆದ್ರೂ ಕಟ್ ಮಾಡಿ ಹಾಕಿ ಟೊಮೆಟೋ ಮಾತ್ರ ಪೇಸ್ಟ್ ಮಾಡಿಯೇ ಹಾಕಿ ಆಯ್ತಾ ಇವಾಗ ಇದು ಕೂಡ ಹಸಿ ವಾಸನೆ ಹೋಗುವಷ್ಟು ಇದನ್ನು ಫ್ರೈ ಮಾಡಬೇಕು ನೋಡಿ ಟೊಮೆಟೋ ಕೂಡ ಒಳ್ಳೆ ಹಸಿ ವಾಸನೆ ಹೋಗುವಷ್ಟು ಫ್ರೈ ಆಯ್ತು ನೋಡಿ ಎಣ್ಣೆ ಎಲ್ಲ ಸೈಡ್ ಗೆ ಬಿಡ್ತಾ ಉಂಟು ನೋಡಿ ಡ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ಮಸಾಲೆಗಳನ್ನು ಹಾಕುವ ಸ್ವಲ್ಪ ಖಾರಕ್ಕೆ ಅನುಸಾರವಾಗಿ ಚಿಲ್ಲಿ ಪೌಡರ್ ಹಾಕಿ ನಾನು ಇಲ್ಲಿ ಸ್ವಲ್ಪ ಅಂದಾಜಿಗೆ ಹಾಕ್ತಾ ಇದ್ದೇನೆ ಒಂದು ಒಂದು ಸ್ಪೂನ್ ಅಷ್ಟು ಯಾಕೆಂದ್ರೆ ಇದಕ್ಕೆ ನಾವು ಕಾಯಿ ಮೆಣಸಲ್ಲ ಹಾಕಿದೇವಲ್ಲ ಮತ್ತೆ ಮೊಟ್ಟೆಗೆ ಪೆಪ್ಪರ್ ಹಾಕಿದೆ ಅದಕ್ಕೆ ಸ್ವಲ್ಪ ಸಾಕು ಒಂದು ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಹಾಗೇನೇ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಇದನ್ನು ಕೂಡ ಮಿಕ್ಸ್ ಮಾಡುವ ಈಗ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಈಗ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಸೇರಿಸುವ ಮೊಟ್ಟೆಗೆ ಉಪ್ಪು ಹಾಕಿದೇವೆ ಈಗ ಗ್ಯಾಸ್ ಅನ್ನು ಆಫ್ ಮಾಡುವ ಆಫ್ ಮಾಡಿದ ನಂತರ ಈ ಕ್ಯಾಶ್ಯೂ ಮತ್ತೆ ಕರ್ಡ್ ನಾವು ಪೇಸ್ಟ್ ಮಾಡಿದೇವಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಕೂಡ ಸೇರಿಸುವ ಇದು ತಿಕ್ ಆಗ್ತದೆ ಈಗ ಎಷ್ಟು ತೆಳು ಮಾಡಿದ್ರು ಈಗ ಗ್ಯಾಸ್ ಆನ್ ಮಾಡುವ ಉಪ್ಪೆಲ್ಲ ಚೆಕ್ ಮಾಡಿಕೊಂಡ್ರೆ ಆಯ್ತು ಕರೆಕ್ಟ್ ಆಗಿದೆ ಅಂತ ಈಗ ಒಳ್ಳೆ ಕುದಿ ಬರಲಿ ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟಿದೆ ಈಗ ಈ ನಮ್ಮದು ಎಂತ ಹೇಳೋದು ಇದಕ್ಕೆ ಎಗ್ಗನ್ನು ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕಿ ಮಿಕ್ಸ್ ಕೊಡುವ ಗ್ರೇವಿ ಸ್ವಲ್ಪ ತೆಳು ಬೇಕಾದರೆ ತೆಳು ಕೂಡ ಮಾಡ್ಬೋದು ನೋಡಿ ಇದು ಈರುಳ್ಳಿ ಪೇಸ್ಟ್ ಮಾಡಿದ್ರಿಂದ ನಮಗೆ ಗ್ರೇವಿಯಲ್ಲಿ ಎಂತ ಸಿಗುವುದಿಲ್ಲ ಇದರಲ್ಲಿ ನೋಡಿ ಸೂಪರಾದ ಸ್ಪೆಷಲ್ ಎಗ್ ರೆಸಿಪಿ ರೆಡಿ ಆಯಿತು ಕೊನೆಗೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಕಸೂರಿ ಮೆತ್ತಿ ಬೇಕಾದರೆ ಅದನ್ನು ಕೂಡ ಸ್ವಲ್ಪ ಹಾಕ್ಬೋದು ಚಪಾತಿ ಪೂರಿ ಅನ್ನಕ್ಕೂ ಸೂಪರಾದಂಥದ್ದು ಸೈಡ್ ಡಿಶ್ ಅಂತ ಹೇಳ್ಬೋದು ಸ್ಪೆಷಲ್ ಸ್ಪೆಷಲ್ ಅಂತ ಹೇಳ್ಬೋದು ಬರೇ ಮೊಟ್ಟೆ ರೆಸಿಪಿ ಅಲ್ಲ ಸ್ಪೆಷಲ್ ಎಗ್ ರೆಸಿಪಿ ರೆಡಿ ಆಯಿತು ಸೂಪರ್ ಆದಂತಂದು ರೆಸಿಪಿ ನೋಡಿ ನಮ್ದಿದು ಪತ್ರಡ್ಡೆ ಉಂಟಲ್ಲ ಆ ರೀತಿ ಇದೆ ನಾವು ಪತ್ರಡ್ಡೆ ಅಂತ ಹೇಳ್ತೇವೆ ಅದ್ರಾಗೆ ಇದೆ ಪರಿಮಳ ಸಖತ್ತಾಗಿದೆ ಎಲ್ಲರೂ ನೀವೊಮ್ಮೆ ಈ ರೀತಿ ಮಾಡಿ ಮನೆಯಲ್ಲಿ ಎಲ್ಲರೂ ನಕ್ಕಿ ನಕ್ಕಿ ತಿಂತಾರೆ ನಕ್ಕಿ ನಕ್ಕಿ ಇದನ್ನೇ ಮಾಡಿ ಅಂತ ಹೇಳ್ತಾರೆ ದಿನಾಲ ಅಷ್ಟೊಂದು ಸೂಪರ್ ಆಗಿದೆ ಆ ಟೇಸ್ಟ್ ನಾನು ನೋಡಿದಿರ ನೀವೇ ಮಾಡಿ ನೋಡ್ಬೇಕು ಅಷ್ಟೊಂದು ಸೂಪರ್ ಆಗಿದೆ ಹೌದು ಪರಿಮಳ ಕೇಳುವಾಗ ತಡೆಯುವುದಿಲ್ಲ ಸೂಪರ್ ಆಗಿದೆ ಸಖತ್ ಸೂಪರ್ ಆಯ್ತಾಗ ಇವತ್ತಿನ ನನ್ನ ಅನ್ವೇಷಣೆಯ ಸ್ಪೆಷಲ್ ಮೊಟ್ಟೆ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಹಾಗೇನೆ ಚಾನಲ್ಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಭೇಟಿಯಾಗುವ ಮುಂದಿನ ವಿಡಿಯೋದಲ್ಲಿ ಅಷ್ಟ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್